ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಹಲವಾರು ಸ್ಕ್ಯಾಮ್ಗಳು, ಹಗರಣಗಳು, ಭ್ರಷ್ಟಾಚಾರ ಪ್ರಕರಣಗಳ ನಡುವೆ ಒದ್ದಾಡ್ತಾ ಇರೋ ರಾಜ್ಯ ಸರ್ಕಾರ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಮಾಡಿದ ಪ್ರಯತ್ನವೊಂದು ರಿವರ್ಸ್ ಆಗಿದೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು, ನಮ್ಮದು ಕನ್ನಡಿಗರ ಪರ ಸರ್ಕಾರ, ಹೀಗಾಗಿ ನಾವು ಎಲ್ಲ ಸರ್ಕಾರೇತರ ಕಂಪನಿಗಳಲ್ಲಿ, ಕಾರ್ಖಾನೆಗಳಲ್ಲಿ ಕೂಡ ಕನ್ನಡಿಗರಿಗೆ ರಿಸರ್ವೇಷನ್ ಅನ್ನು ಕೊಡಬೇಕು ಅನ್ನೋ ಬಿಲ್ಲನ್ನು ಮಂಡನೆ ಮಾಡ್ತಾ ಇದ್ದೀವಿ, ಅದಕ್ಕೆ ಕ್ಯಾಬಿನೆಟ್ನಲ್ಲಿ ಅಂಗೀಕಾರ ಸಿಕ್ಕಿದೆ ಅಂತ ಟ್ವೀಟ್ ಮಾಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಲವೇ ಗಂಟೆಗಳಲ್ಲಿ ತಮ್ಮ ಟ್ವೀಟನ್ನು ಡಿಲೀಟ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ, ಇಲ್ಲ ಇಲ್ಲ, ನಾವು ಎಲ್ಲರ ಜೊತೆ ಚರ್ಚೆ ಮಾಡಿ ಆ ಬಗ್ಗೆ ನಿರ್ಧಾರವನ್ನು ತಗೋತೀವಿ ಅಂತ ಸಚಿವ ಸಂಪುಟದ ಇನ್ನಿತರ ಸಿದ್ದರಾಮಯ್ಯ ಬೆಂಬಲಿಗ ಸಚಿವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಕನ್ನಡಿಗರಿಗೆ ರಿಸರ್ವೇಷನ್ ಅನ್ನೋ ಬಿಲ್ ಮಂಡನೆಗೆ ಕ್ಯಾಬಿನೆಟ್ ಅಂಗೀಕಾರ ಪಡೆದ ಒಂದೇ ದಿನದಲ್ಲಿ ಸರ್ಕಾರ ಆ ವಿಷಯದಲ್ಲಿ ಉಲ್ಟಾ ಹೊಡಿತಾ ಇರೋದು ಯಾಕೆ? ಸಿಎಂ ತಮ್ಮ ಟ್ವೀಟ್ ಅನ್ನೇ ಡಿಲೀಟ್ ಮಾಡಿದ್ ಯಾಕೆ? ಕನ್ನಡಿಗರಿಗೆ ಮೀಸಲಾತಿ ಅನ್ನೋದು ಸಾಧ್ಯವೇ ಆಗೋದಿಲ್ವಾ? ಏನಾಗ್ತಾ ಇದೆ ಕೈಗಾರಿಕಾ ವಲಯದಲ್ಲಿ, ಬನ್ನಿ ನೋಡೋಣ. ಗೆಳೆಯರೇ, ಬುಧವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲಿ ಮೀಸಲಾತಿ ಸಿಗಬೇಕು ಅನ್ನೋ ಬಿಲ್ ಬಗ್ಗೆ ಒಂದು ಟ್ವೀಟ್ ಅನ್ನು ಮಾಡಿದರು. ನಿನ್ನೆ ಅಂದರೆ ಮಂಗಳವಾರ ಸಚಿವ ಸಂಪುಟ ಸಭೆಯಲ್ಲಿ ಬಿಲ್ಗೆ ಕ್ಲಿಯರೆನ್ಸ್ ಸಿಕ್ಕಿದೆ ಅನ್ನೋದನ್ನು ಅವರು ಟ್ವೀಟ್ ಮೂಲಕ ತಿಳಿಸಿದರು. ಹೀಗೆ ಮುಖ್ಯಮಂತ್ರಿಗಳು ಸಿ ಹಾಗೂ ಡಿ ದರ್ಜೆಯ ಕೆಲಸಗಳಲ್ಲಿ ಕನ್ನಡಿಗರಿಗೆ 100% ಮೀಸಲಾತಿ ಬಿಲ್ ಮಂಡನೆ ಬಗ್ಗೆ ಹೇಳಿದರೆ, ಮತ್ತೊಂದು ಕಡೆ ಕಾರ್ಮಿಕ ಸಚಿವ ಲಾಡು ಕೂಡ ಮ್ಯಾನೇಜ್ಮೆಂಟ್ ಅನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಕೆಲಸಗಳಲ್ಲೂ ಕನ್ನಡಿಗರಿಗೆ 50% ಮೀಸಲಾತಿಯನ್ನು ಕೊಡಬೇಕು, ಸ್ಕಿಲ್ಡ್ ಕೆಲಸಗಳಲ್ಲಿ ಕೂಡ ನಮಗೆ ಮೀಸಲಾತಿ ಬೇಕು, ಆ ಮೂಲಕ ನಾವು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗ ಅವಕಾಶವನ್ನು ಕೊಡಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೆಲ್ಲ ಮಾತಾಡಿದರು. ಈ ಭಾಷಣಗಳು, ಟ್ವೀಟುಗಳು ಎಷ್ಟು ಸ್ವೀಟ್ ಆಗಿದ್ವು ಅಂದರೆ, ಕರ್ನಾಟಕದಲ್ಲಿ ಕನ್ನಡಿಗರ ಹಿತಾಸಕ್ತಿಯನ್ನು ಕಾಪಾಡುವುದು ನಮ್ಮ ಸರ್ಕಾರದ ಜವಾಬ್ದಾರಿ, ಕರ್ತವ್ಯ, ನಮ್ಮದು ಕನ್ನಡಿಗರ ಪರ ಸರ್ಕಾರ ಅಂತೆಲ್ಲ ಮುಖ್ಯಮಂತ್ರಿಗಳೇ ಹೇಳಿಕೊಂಡ್ರು. ಆದರೆ ಅಂಥದ್ದೊಂದು ಟ್ವೀಟ್ ಹೊರಬಿದ್ದ ಕೆಲವೇ ಗಂಟೆಗಳಲ್ಲಿ ಅದು ಡಿಲೀಟ್ ಕೂಡ ಆಗೋಗೋದಕ್ಕೆ ಕಾರಣ, ನೀವು ಬೇಕಿದ್ರೆ ಬಿಲ್ ಮಾಡ್ಕೊಳ್ಳಿ, ನಾವು ನಮ್ಮ ಪಾಡಿಗೆ ರಾಜ್ಯದಿಂದ ಎದ್ದು ಹೋಗ್ತೀವಿ ಅಂತ ಹೂಡಿಕೆದಾರರು ಸರ್ಕಾರಕ್ಕೆ ಕಳುಹಿಸಿಕೊಟ್ಟ ಒಂದು ಸಣ್ಣ ಎಚ್ಚರಿಕೆ. ಗೆಳೆಯರೆ, ರಾಜ್ಯದಲ್ಲಿ ಸಾಕಷ್ಟು ದಿನಗಳಿಂದ ಕೇಳಿಬರ್ತಾ ಇರೋ ಒಂದು ಕೂಗು ಅಂದರೆ, ನಮ್ಮಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು. ಇಲ್ಲಿಗೆ ಕಾರ್ಖಾನೆಗಳು, ಕೈಗಾರಿಕೆಗಳು, ಸಾಫ್ಟ್ವೇರ್ ಉದ್ಯಮಗಳು ಎಲ್ಲ ಬರುತ್ತವೆ. ಇವತ್ತು ಬೆಂಗಳೂರು ಅನ್ನೋದು ಸಾಫ್ಟ್ವೇರ್ ಉದ್ಯಮದ ಕಾರಣಕ್ಕೇನೆ ಒಂಥರ ಗಿಜಿ ಬಿಜಿ ಸಿಟಿ ಆಗಿದೆ, ಬೆಲೆ ಏರಿಕೆಗೆ ಕಾರಣ ಆಗಿದೆ, ದುಬಾರಿ ದುಬಾರಿ ಅನ್ನಿಸ್ತಾ ಇದೆ. ಹಾಗೆ ರಾಜ್ಯಕ್ಕೆ ಬರುವ ಕಂಪನಿಗಳಿಗೆ ನಾವಿಲ್ಲಿ ಜಮೀನು ಕೊಡ್ತೀವಿ, ವಿದ್ಯುತ್ ಕೊಡ್ತೀವಿ, ನೀರು, ರಸ್ತೆ ಎಲ್ಲವನ್ನ ಅವರಿಗಾಗಿ ಮಾಡಿಕೊಡ್ತೀವಿ. ಆದರೆ ಅವರು ಕೆಲಸ ಕೊಡ್ತಾ ಇರೋದು ಬೇರೆ ರಾಜ್ಯಗಳ ಜನರಿಗೆ. ಅರೆ, ಎಲ್ಲ ಕೊಟ್ಟ ಕನ್ನಡಿಗ ಇಲ್ಲಿ ತುಳಿತಕ್ಕೊಳಗಾಗಬೇಕಾ? ಉತ್ತರದ ಜನ ಇಲ್ಲಿ ಹೆಚ್ಚು ಹೆಚ್ಚು ಕರ್ನಾಟಕಕ್ಕೆ ಬರ್ತಾ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಕನ್ನಡಿಗರಿಗೆ ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಅನ್ನೋದು ಸಾಕಷ್ಟು ದಿನಗಳಿಂದ ನಾವು ಕೇಳ್ತಾ ಇರೋ ನೋವು ತುಂಬಿದ ಆರೋಪ. ಇದು ಇವತ್ತಲ್ಲ, ಈ ಹಿಂದೆ ಕೂಡ ಕರ್ನಾಟಕಕ್ಕೆ ಬಂದ ಸಾಕಷ್ಟು ಕಂಪನಿಗಳು ಕನ್ನಡಿಗರಿಗಿಂತ ಹೊರ ರಾಜ್ಯದವರಿಗೆ ಕೆಲಸ ಕೊಟ್ಟಿದ್ದೇ ಹೆಚ್ಚು. ಬೇಕಿದ್ರೆ ನೀವು ಭದ್ರಾವತಿಯ ಪೇಪರ್ ಮಿಲ್ ನೋಡಿ, ಕಬ್ಬಿಣದ ಕಾರ್ಖಾನೆ ನೋಡಿ, ಕುದುರೆ ಮುಖ ನೋಡಿ, KGF ನೋಡಿ, ಎಲ್ಲಿ ಬೇಕಾದರೂ ಹೋಗಿ ನೋಡಿ, ಅಲ್ಲಿ ಕನ್ನಡಿಗರ ಸಂಖ್ಯೆಗಿಂತ ತಮಿಳರು, ಆಂಧ್ರದ ಕಾರ್ಮಿಕರ ಸಂಖ್ಯೆನೇ ಹೆಚ್ಚಾಗಿತ್ತು. ಈಗ ನಮ್ಮಲ್ಲಿ ಉದ್ಯಮಗಳು, ಬಂಡವಾಳ ಹೂಡಿಕೆಗಳು ಹೆಚ್ಚಾಗಿವೆ, ಆದರೂ ಕೂಡ ಕನ್ನಡಿಗರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರೋರು ಹೊರ ರಾಜ್ಯದಿಂದ ಬಂದ ಜನ. ಹೀಗಾಗಿ ನಾವು ನೆಲ ಕೊಟ್ಟಿದ್ದೀವಿ, ಜಲ ಕೊಟ್ಟಿದ್ದೀವಿ, ತೆರಿಗೆಯಲ್ಲಿ ರಿಯಾಯಿತಿ ಕೊಡ್ತಾ ಇದ್ದೀವಿ, ನೀವು ನಮ್ಮವರಿಗೆ ಕೆಲಸ ಕೊಡಬೇಕು ಅನ್ನೋ ಸರ್ಕಾರದ ಒತ್ತಾಯ ಆಗ್ರಹದಲ್ಲಿ ಖಂಡಿತ ತಪ್ಪೇನಿಲ್ಲ. ಆದರೆ ನಿಮ್ಮ ಎಲ್ಲ ಸಿ ಮತ್ತು ಡಿ ಗ್ರೂಪ್ ಕೆಲಸಗಳಲ್ಲಿ 100% ಕನ್ನಡಿಗರಿಗೆ ಕೊಡಬೇಕು, ಟೆಕ್ನಿಕಲ್ ಜಾಬ್ಗಳಲ್ಲಿ ಕೂಡ ಕನ್ನಡದವರಿಗೆ ಮೀಸಲಾತಿಯನ್ನು ಕೊಡಬೇಕು, ಅದರಲ್ಲಿ ನಮಗೆ 50% ರಿಸರ್ವೇಷನ್ ಅನ್ನು ಕೊಡಬೇಕು ಅಂತ ಖಾಸಗಿ ಉದ್ಯಮಗಳ ಮೇಲೆ ಒತ್ತಡ ಹಾಕೋ ಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಇವತ್ತಿದೆಯಾ? ಆ ಬಗ್ಗೆ ಕೂಡ ನಾವೊಮ್ಮೆ ನೋಡಬೇಕಾಗತ್ತೆ. ಇಲ್ಲಿ ಯಾವಾಗ ಸರ್ಕಾರದ ಇಂಥದ್ದೊಂದು ಬಿಲ್ ಬಗ್ಗೆ ಗೊತ್ತಾಯಿತು, ಮೊದಲು ಸಿಡಿದೆದ್ದಿದ್ದು ನಾಸ್ಕಾಮ್ ಅಂದರೆ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸ್ ಕಂಪನೀಸ್. ನೀವು ಹೀಗೆಲ್ಲ ರಿಸರ್ವೇಷನ್ನು ಅಂತ ಹೇಳ್ತಾ ಬಂದರೆ ನಾವು ನಿಮ್ಮ ರಾಜ್ಯದಿಂದ ಹೊರಗೆ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗತ್ತೆ ಅಂತ ನಾಸ್ಕಾಮ್ ನೇರವಾಗಿ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ. ರಾಜ್ಯಕ್ಕೊಂದು ಕಡೆ ಹೂಡಿಕೆಗಳು ತರಬೇಕು ಅಂತ ಮಾತಾಡ್ತೀರಿ, ಒಂದಷ್ಟು ಕಂಪನಿಗಳು ಕರ್ನಾಟಕಕ್ಕೆ ಬರೋ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇವೆ, ನಾವಿಲ್ಲಿ ಸ್ಕಿಲ್ಡ್ ನೌಕರರು ಸಿಗ್ತಾ ಇಲ್ಲ ಅಂತ
ಒದ್ದಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನೀವು ರಿಸರ್ವೇಶನ್ ಅಂತೆಲ್ಲ ಮಾತಾಡಿದ್ರೆ ಹೊಸಬರು ಇಲ್ಲಿಗೆ ಬರೋದಿರಲಿ, ನಾವು ಕೂಡ ಇಲ್ಲಿಂದ ಎದ್ದು ಹೋಗ್ತೀವಿ ಅಂತ ಹೇಳೋ ಮೂಲಕ ನಿಮಗಿಲ್ಲಿ ಕಂಪನಿಗಳಿರೋದು ಬೇಕಾ ಅಥವಾ ರಿಸರ್ವೇಷನ್ ಬೇಕಾ ಅನ್ನೋ ಥರದ ಪ್ರಶ್ನೆಯನ್ನ ನಾಸ್ಕಾಂ ಸರ್ಕಾರದ ಮುಂದಿಟ್ಟಿದೆ. ಅಷ್ಟೇ ಅಲ್ಲ, ಕರ್ನಾಟಕದ ಒಟ್ಟು GDP ಪೈಕಿ 25% ನಾವು ಕೊಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾಸ್ಕಾಂ ರಾಜ್ಯ ಸರ್ಕಾರಕ್ಕೆ ನೆನಪು ಮಾಡಿದೆ. ಈ ಬಗ್ಗೆ ವಿವರಣೆಯನ್ನು ಕೊಡೋದಕ್ಕೆ, ನಮ್ಮ ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡಿ ಅಂತ ಕೂಡ ಅವರು ಸರ್ಕಾರಕ್ಕೆ ಹೇಳಿದ್ದಾರೆ. ನಿಮ್ಮ ರಾಜ್ಯದ GDPಗೆ ನಮ್ಮ ಕೊಡುಗೆ 25% ಅನ್ನೋ ಎಚ್ಚರಿಕೆ ಇದೆಯಲ್ಲ, ಇದನ್ನೇ ಆಗಲೇ ನಾನು ಒತ್ತಡ ಹೇರೋ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರಗಳಿವೆಯಾ ಅಂತ ಕೇಳಿದ್ದು. ಗೆಳೆಯರೆ, ರಾಜ್ಯದ ಜನಕ್ಕೆ ಮೊದಲ ಆದ್ಯತೆ ಕೊಡಬೇಕು, ಖಾಸಗಿ ಕಂಪನಿಗಳು ಕೂಡ ರಿಸರ್ವೇಷನ್ ಅನ್ನು ಕೊಡಬೇಕು ಅನ್ನೋ ಬೇಡಿಕೆ ಶುರುವಾಗಿರುವುದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಮತ್ತು ಕರ್ನಾಟಕದಲ್ಲಿ ಮೊದಲೂ ಅಲ್ಲ. ಇದೇ ತರಹದ ಬೇಡಿಕೆಯನ್ನ ಬಿಲ್ಲನ್ನ ಮಂಡನೆ ಮಾಡೋ ಪ್ರಯತ್ನವನ್ನ ಈ ಹಿಂದೆ ಹರಿಯಾಣದ ಸರ್ಕಾರ ಕೂಡ ಮಾಡಿತ್ತು. ಅವರು 30,000 ಕಡಿಮೆ ವೇತನದ ಕೆಲಸಗಳೇನಿವೆ ಅದರಲ್ಲಿ 75% ಹರಿಯಾಣದ ಯುವಕರಿಗೆ ಕೊಡಬೇಕು ಅಂತ ಕಾನೂನು ಜಾರಿ ಮಾಡೋದಕ್ಕೆ ಹೋದ್ರು. ಅದು ಈಗ ಪಂಜಾಬ್ ಹರಿಯಾಣ ಹೈಕೋರ್ಟ್ನಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಸದ್ಯಕ್ಕೆ ರಾಜ್ಯಗಳು ಹಾಗೂ ದೇಶ ಕೂಡ ಹೂಡಿಕೆಯನ್ನು ಆಕರ್ಷಿಸುವ ಪ್ರಯತ್ನದಲ್ಲಿದೆ. ನಮ್ಮಲ್ಲಿ ಹೂಡಿಕೆಗಳು ಬಂದ್ರೆ ಸಾಕು ಅಂತ ಸಾಕಷ್ಟು ರಾಜ್ಯಗಳು ಹಾತೊರಿತಾ ಇವೆ. ಇನ್ನು ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದ ಒಂದಷ್ಟು ಕಂಪನಿಗಳು ಕೂಡ ಇತ್ತೀಚೆಗೆ ಇಲ್ಲಿಂದ ಮಹಾರಾಷ್ಟ್ರ ಮತ್ತು ಇನ್ನಿತರ ರಾಜ್ಯಗಳ ಪಾಲಾಗ್ತಾ ಇರೋ ಸುದ್ದಿಗಳು ಬರ್ತಾ ಇವೆ. ಹೀಗಿರುವಾಗ ನೀವು ನಿಮ್ಮ ಬಂಡವಾಳನೂ ತೊಡಗಿಸಿ, ನಾವು ಹೇಳದಷ್ಟು ತೆರಿಗೆನೂ ಕೊಡಿ, ಹಾಗೆ ನಾವು ಹೇಳದವರಿಗೆ ಕೆಲಸನೂ ಕೊಡಿ ಅಂತ ಹೇಳಿದ್ರೆ ಬಂಡವಾಳ ಹೂಡೋರು ಯಾಕೆ ಕೇಳ್ತಾರೆ? ಹಾಗಾದ್ರೆ ನಾವು ಅವರಿಗೆ ನೆಲ, ನೀರು, ಕರೆಂಟು ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇಲ್ವಾ? ಅದನ್ನ ಸರ್ಕಾರ ಯಾರಿಗೂ ಉಚಿತವಾಗಿನೂ ಕೊಡ್ತಾ ಇಲ್ಲ. ಅವ್ರು ಹಣ ಕೊಡ್ತಾರೆ, ಇವರು ಪ್ರೊವೈಡ್ ಮಾಡ್ತಾರೆ. ಇನ್ನು ಹಾಗೆ ಸೌಲಭ್ಯಗಳನ್ನು ಕೊಡ್ತಾ ಇರೋದ್ರಿಂದಲೇ ಆ ಸಂಸ್ಥೆಗಳು ಇಲ್ಲಿನ ಸರ್ಕಾರಗಳಿಗೆ ತೆರಿಗೆಯನ್ನು ಪಾವತಿ ಮಾಡ್ತಾ ಇವೆ. ಅವರು ಉದ್ಯೋಗಗಳನ್ನು ಒದಗಿಸಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿನ ಜನಕ್ಕೆ ಕೊಳ್ಳುವ ಶಕ್ತಿ ಹೆಚ್ಚಾಗಿದೆ, ಇಲ್ಲೊಂದಷ್ಟು ವ್ಯಾಪಾರಗಳು ಹೆಚ್ಚಾಗ್ತಾ ಇವೆ. ಇಲ್ಲಿನ ಸರ್ಕಾರಕ್ಕೆ ಅದರಿಂದ GST ಬರುತ್ತೆ, ಆದಾಯ ತೆರಿಗೆ ಬರುತ್ತೆ, ಆಮದು ರಫ್ತಿನ ತೆರಿಗೆ ಬರುತ್ತೆ. GDPಯ 25% ಬರೀ ಸಾಫ್ಟ್ವೇರ್ ಕಂಪನಿಗಳಿಂದ ಬರ್ತಾ ಇದೆ ಅನ್ನುವಾಗ ಅವ್ರು ಎದ್ದು ಹೋಗ್ಬಿಟ್ರೆ ಸಿಲಿಕಾನ್ ಸಿಟಿ ಏನಾಗುತ್ತೆ? ಉಚಿತಗಳಿಗೆ, ಭ್ರಷ್ಟಾಚಾರಗಳಿಗೆ ಸರ್ಕಾರಕ್ಕೆ ಹಣ ಎಲ್ಲಿಂದ ಬರುತ್ತೆ? ಸೊ ನಾಸ್ಕಾಂನ ಒಂದು ಎಚ್ಚರಿಕೆ ಮುಖ್ಯಮಂತ್ರಿಗಳ ಟ್ವೀಟ್ ಅನ್ನು ಡಿಲೀಟ್ ಮಾಡಿಸಿದೆ. ಹಾಗಂತ ಕನ್ನಡಿಗರಿಗೆ ಅನ್ಯಾಯವಾಗೋದನ್ನ ನಾವು ನೋಡ್ತಾ ಇರ್ಬೇಕಾ? ನಮ್ಮ ನೆಲದಲ್ಲಿ ಬೇರೆ ರಾಜ್ಯದ ಜನ ನಮಗಿಂತ ಚೆನ್ನಾಗಿದ್ದು ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ ನಾವು ಉದ್ಯೋಗ ಹುಡುಕೊಂಡು ಇಲ್ಲಿಂದ ಬೇರೆ ಕಡೆಗೆ ಹೋಗಬೇಕಾ? ಅದು ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯ ಅಲ್ವಾ? ಖಂಡಿತ ಹೌದು, ಅದನ್ನು ಸರಿಪಡಿಸಬೇಕಾದ ಜವಾಬ್ದಾರಿ ಕೂಡ ಸರ್ಕಾರದ್ದೇ. ಆದರೆ ಹೀಗಲ್ಲ. ಈಗ ಯಾವುದೋ ಸಂಸ್ಥೆ ಹೊರಗಿಂದ ಯಾಕೆ ನೌಕರರನ್ನು ಕರೆಸ್ಕೊಳ್ಳುತ್ತೆ, ಹೊರಗಿನವರಿಗೆ ಯಾಕೆ ಕೆಲಸ ಕೊಡುತ್ತೆ ಹೇಳಿ? ಇಲ್ಲವರಿಗೆ ನೌಕರರು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಲ್ವಾ? ನೀವು ಸ್ಕಿಲ್ಡ್ ಜಾಬ್ಗಳಲ್ಲಿ 50% ನಮಗೆ ರಿಸರ್ವೇಷನ್ ಬೇಕು ಅಂತ ಕೇಳುವಾಗ ನಿಮ್ಮಲ್ಲಿ ಅಂಥ ಸ್ಕಿಲ್ಡ್ ನೌಕರರು ಎಷ್ಟಿದ್ದಾರೆ ಅನ್ನೋದನ್ನು ನೋಡ್ಕೋಬೇಕಲ್ವಾ? ಗೆಳೆಯರೆ, ನಿಮಗೆ ಗೊತ್ತಿದೆಯೋ ಇಲ್ವೋ, ಇವತ್ತು ನಿರುದ್ಯೋಗ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದೀವಲ್ವಾ? ಒಮ್ಮೆ ಜಾಬ್ ಮಾರ್ಕೆಟನ್ನು ನೋಡ್ಕೊಂಡು ಬನ್ನಿ, ಅಲ್ಲಿ ಕೆಲಸಗಳು ಸಾಕಷ್ಟು ಖಾಲಿ ಇವೆ. ಒಂದು ಕಡೆ ಕೆಲಸಗಾರರು ಬೇಕು, ಇನ್ನೊಂದು ಕಡೆ ಕೆಲಸನೂ ಬೇಕು. ಆದ್ರಲ್ಲಿ ಸಮಸ್ಯೆ ಏನಪ್ಪ ಅಂದ್ರೆ, ಕೆಲಸ ಕೊಡೋವನು ಯಾವ ಸ್ಕಿಲ್ಲನ್ನು ಬಯಸ್ತಾ ಇದ್ದಾನೋ ಅಂಥ ಸ್ಕಿಲ್ ಇಲ್ಲ. ಈಗ ಸರ್ಕಾರ ಮಾಡಬೇಕಾಗಿರೋದು ಸ್ಕಿಲ್ಲನ್ನು ಡೆವಲಪ್ ಮಾಡೋ ಕೆಲಸವನ್ನು. ಅದನ್ನು ನೀವು ನಿಮ್ಮ ಕಾಲೇಜುಗಳಲ್ಲಿ ಕಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಇಂಡಸ್ಟ್ರಿ ಪ್ರಮುಖರ ಜೊತೆ ಮಾತಾಡಿ, ಅವರು ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವ್ರ ಮೂಲಕವೇ ಸ್ಕಿಲ್ ಬೆಳೆಸೋದಕ್ಕೆ ಮುಂದಾಗಿ. ಕೈಗಾರಿಕಾ ವಲಯಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳನ್ನು ತೆರೀರಿ. IT ಹಬ್ಗಳಿಗೆ ಜಾಗ ಕೊಡ್ತಾ ಇದ್ದೀರಿ ಅಲ್ವಾ, ಅಲ್ಲಿ ಸ್ಕಿಲ್ ಕಲಿಸೋದಕ್ಕೆ ಕೂಡ ಜಾಗ ಕೊಡಿ. ಅದಕ್ಕೆ ನಾಸ್ಕಾಂನಿಂದಲೇ ಒಂದಷ್ಟು ಜನರ ಸಹಾಯವನ್ನು ಪಡ್ಕೊಳ್ಳಿ. ಅವರವರ ಮಾರುಕಟ್ಟೆಗಳಿಗೆ ಏನು ಬೇಕು ಅನ್ನೋದನ್ನ ಆಯಾ ಮಾರುಕಟ್ಟೆಗಳ ತಜ್ಞರೇ ಬಂದು ಕಲಿಸುವ ಹಾಗಾಗಲಿ. ಹಾಗೆ ಕಲಿಸಿದ ಮೇಲೆ ಅವರು ಇವರಿಗೆ ಕೆಲಸ ಕೊಡದೇ ಇರ್ತಾರಾ? ಆಗ ನಮಗೆ ರಿಸರ್ವೇಷನ್ ಕೊಡಿ ಅಂತ ಬೇಡ್ಕೊಳ್ಳೋದು ತಪ್ಪುತ್ತೆ ಅಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ ಅಂದಮೇಲೆ ಕೆಲಸ ನಿಮಗಲ್ಲದೆ ಇನ್ಯಾರಿಗೆ ತಾನೇ ಸಿಗುತ್ತೆ? ನಮ್ಮ ಸರ್ಕಾರಗಳ ಆಸಕ್ತಿ ಅದಲ್ಲ. ನಾವು ರಿಸರ್ವೇಷನ್ ಬಿಲ್ಲನ್ನು ಪಾಸ್ ಮಾಡ್ತೀವಿ, ನಮ್ಮ ರಾಜ್ಯದಲ್ಲಿ ನಾವೇ ಸಾರ್ವಭೌಮರು ಅಂತ ಹೇಳಿಬಿಡೋದು. ಅದರಿಂದ ಕನ್ನಡಿಗರ ಸೆಂಟಿಮೆಂಟನ್ನು ಕೆರಳಿಸ್ತಾ ಇವರ ಇನ್ಯಾವುದನ್ನೋ ಮುಚ್ಚಾಕೊಳ್ಳೋದಕ್ಕೆ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯೋ ಪ್ರಯತ್ನವನ್ನು ಮಾಡ್ತಾ ಹೋಗೋದು. ಗೆಳೆಯರೆ, ಸರ್ಕಾರಗಳಿಂತಹ ಬಿಲ್ಲುಗಳನ್ನು ಮಾಡಿದರೆ ಏನಾಗುತ್ತೆ ಗೊತ್ತಾ?
ಒಂದು ಬರೋ ಬಂಡವಾಳ ಕಡಿಮೆ ಆಗತ್ತೆ, ಇರೋರು ಎದ್ದು ಹೋಗ್ತಾರೆ, ಜೊತೆಗೆ ಹೋಗಲಾಗದೆ ಉಳಿತೀವಿ ಅಂದ್ಕೊಳ್ಳೋರು ಇರ್ತಾರಲ್ಲ ಅವರು ತಕ್ಷಣ ನ್ಯಾಯಾಲಯದ ಮೆಟ್ಟಿಲುಗಳನ್ನು ಏರ್ತಾರೆ. ಇದೆಲ್ಲ ನಮ್ಮ ನಾಯಕರಿಗೆ ಗೊತ್ತಿರೋದೇ. ನಾವು ನಿಮಗಾಗಿ ಬಿಲ್ ಮಾಡಿದ್ವಿ, ಆದರೆ ಪ್ರಕರಣ ನ್ಯಾಯಾಲಯದಲ್ಲಿದೆ, ಬಗೆಹರಿಲಿ ನೋಡೋಣ ಅಂದ್ಬಿಟ್ರೆ ಮುಗಿದು ಹೋಯ್ತು. ಅದರ ಬದಲಿಗೆ ಸ್ಕಿಲ್ ಬೆಳೆಸಿ ಸ್ವಾಮಿ. ಅದಕ್ಕೂ ಮೊದಲು ಈಗಾಗಲೇ ಸರ್ಕಾರಿ ಹುದ್ದೆಗಳಿಗೆ ಕಾಲ್ ಮಾಡಿ ಎಲ್ಲ ಮುಗಿಸಿ ಸೆಲೆಕ್ಷನ್ ಲಿಸ್ಟ್ಗಳನ್ನು ಕೂಡ ಬಿಡುಗಡೆ ಮಾಡಿದಿರಿ ಅಲ್ವಾ, ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ಗಳನ್ನು ಕೊಡೋ ಕೆಲಸ ಮಾಡಿ. ಪಾಪ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಸೆಲೆಕ್ಟ್ ಆದ ಸಾವಿರಾರು ಜನ 2 ವರ್ಷಗಳಿಂದ ಚಾತಕ ಪಕ್ಷಿಗಳ ಹಾಗೆ ಇವತ್ತು ಕೆಲಸ ಸಿಗುತ್ತೆ ನಾಳೆ ಸಿಗುತ್ತೆ ಅಂತ ಕಾಯ್ತಾ ಕೂತ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಜೊತೆಗೆ ನಮ್ಮ ಹುಡುಗರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ, ಮಿಕ್ಕಿದ್ದೆಲ್ಲ ಅದರ ಪಾಡಿಗೆ ಅದು ಸರಿ ಹೋಗುತ್ತೆ ಅಲ್ವಾ. ಇದು ಗೆಳೆಯರೆ ನಮ್ಮ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಬೆನ್ನಲ್ಲಿ ಅದನ್ನ ಡಿಲೀಟ್ ಮಾಡಿದ ಖಾಸಗಿ ರಿಸರ್ವೇಶನ್ ಬಿಲ್ನ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.